पाहुग्रंतुं धन्त्रेत्रं जटाधरं पार्वती वामभागं सदाशिवं कृतं सर्वं चिदंबरेशं प्रतिभावयामि तत्पूज्यो भुवनेषु यन्त्रितं यस्मिन् जगद्भारते यस्मिन्नेतु इदं जगत्तमानो अन्यस्य भूविचराः वैराग्येण विचारे परपदं गच्छन्ति सत्यं महा शान्तं नित्यं प्रियं सुमनं दैवं वरं धीमहि चिदंबर महास्वामिगळ शास्त्रस्थानमादंतः महापञ्चभूमि अमर कल्याणदल्लि चिदंबर महास्वामिगळ इन्नूर अरवत्तमूरनेय अवतार जयंतियन्न आचरिसलायितु सुसंदर्भदल्लि सेरिदंत एल्ल आत्मीय सद्भक्तरिगे चिदंबर महास्वामिगळ स्मरणपूर्वक आशीर्वादगळु ಅತ್ಯಂತ ಪವಿತ್ರವಾದಂತಹ ದಿನ ಹಾಗೂ ಮಹತ್ವದ್ದು. ಯಾಕಂತಂದ್ರೆ ಭಗವಂತ ಧರೆಗೆ ಬಂದಂತಹ ದಿನ ಇದು, ಈ ಭೂಮಿಯ ಮೇಲೆ ಅವತರಿಸಿದಂತಹ ದಿನ ಇದು. ಭಗವಂತನ ಅವತಾರ ಯಾಕೆ ಆಗ್ತದ? ಭಗವಂತ ಅವತಾರ ಯಾಕೆ ಆಗಬೇಕು ಅಂತ ವಿಚಾರ ಮಾಡಿದಾಗ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದ ಭಗವದ್ಗೀತೆಯೊಳಗ ಅಭ್ಯುತ್ಥಾನ ಧರ್ಮಸ್ಯ ಆತ್ಮಾನಿ ಪ್ರಜಾಮಿ ಹಮ್ಮ ಅಂತ ಹೇಳಿದ. ಅಂದ್ರೆ ಯಾವಾಗ ಧರ್ಮದ ಗಾನೆ ಆಗ್ತದ ಧರ್ಮ ಪಾಲಕರ ಅವನತಿ ಆಗ್ತದ, ಓದುಗಳ ಅವನತಿ ಆಗ್ತದ, ಅವಾಗ ಸ್ವಯಂ ನಾನೇ ಅವತಾರ ಮಾಡ್ತೀನಿ ಅಂತ ಹೇಳ್ತೀನಿ. ಆ ಮಾತಿನಂತೆ ಆ ಕೃಷ್ಣ ಪರಮಾತ್ಮನೇ ಈ ಕಲಿಯುಗದಲ್ಲಿ ಲಕ್ಷ್ಮೀ ಮಾತೆ ಹಾಗೂ ಮಾತನಾಡ ದೀಕ್ಷಿತರ ಪುಣ್ಯ ಉದರದಲ್ಲಿ ಶಕೆ 1680 ಬಹುಧಾನ್ಯ ನಾಮ ಸಂವತ್ಸರ ಕಾರ್ತೀಕ ಕೃಷ್ಣ ಷಷ್ಠಿ ದಿನದಂದು ಆ ಭಗವಂತ 8 ವರ್ಷದ ಬಾಲಕನಾಗಿ ಅವತಾರ ಆಗ್ತದೆ ಮಹಾಸ್ವಾಮಿ. ಸಾಮಾನ್ಯ ಜನರಾದ್ರೆ ಒಂದೇ ಕೂಸಿರ್ತದೆ, ಆದ್ರೆ ಆ ಭಗವಂತನೇ ಅವತಾರ ಮಾಡ್ತಾ ಇದ್ದಾನೆ ಅನ್ನೋ ಸ್ವಲ್ಪ ಗುರು ಭಕ್ತರಿಗೋಸ್ಕರ. ಯಾಕಂತಂದ್ರೆ ಇದರಲ್ಲಿ ಹೆಂಗದಂತಂದ್ರ ಜನಸಾಮಾನ್ಯರು ನಂಬಂಗಿಲ್ಲ, ಅಷ್ಟು ಬೇಗನೆ ಭಗವಂತನ ನಂಬಂಗಿಲ್ಲ. ಒಂದೇನು ನಿದರ್ಶನ ಬೇಕು, ಅಂದ್ರೆ ಭಗವಂತ ಇದ್ದಾನ ಅಂತಂದ್ರೆ ಯಾರು ನಮ್ಗೆ ತಯಾರಿಲ್ಲ. ಈಗ ಕಾಮನ ಹೆಂಗದ ಅದಕ್ಕೆ ಸ್ವಯಂ ಭಗವಂತ ನಾನ ತೋರ್ಕೊಳ್ಳಿಕ 8 ವರ್ಷದ ಬಾಲದಿಂದ ಜನ್ಮ ಆಯ್ತು ಮಹಾಸ್ವಾಮಿ. ಅವತಾರ ಹಿಂದಿನ ಇತಿಹಾಸ ಏನು ಅಂತ ಹೇಳಿದ್ರೆ ಮಹಾಸ್ವಾಮಿ ಅವತಾರ ಯಾಕಾಯ್ತು? ಎಲ್ಲಾ ದೇವತೆಗಳು ಕೂಡ ಆ ಭಗವಂತನ ಸನ್ನಿಧಾನಕ್ಕೆ ಹೋದಾಗ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕಲಿಯುಗದೊಳಗ ಧರ್ಮದ ಗಾನಿ ಆಗಿರ್ತದೆ, ವೇದಗಳು ನಶಿಸಿ ಹೋಗ್ತಾ ಇವೆ, ಹಿಂಗಾಗಿ ನೀವು ಅವತಾರ ತಗೋಬೇಕು ಅಂತ ಹೇಳಿ ಆ ಬ್ರಹ್ಮಾದಿಗಳೇ ಮೊದಲಾದಂತಹ ದೇವತೆಗಳು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಮಹಾಸ್ವಾಮಿ ಹೇಳ್ತಾರೆ ಅಂತ ಕೇಳಿದ್ರೆ ನೀವು ಹೇಳು ಕರೆಯದ, ಆದ್ರೆ ನಂದೊಂದು ಮಹತ್ವ ಮಾತೆ ಅಂತ ಕೇಳಿದಂತ ಮಹತ್ವ ಏನು ಭೂಲೋಕದ ನಿಯಮ ಅದ. ಆ ಬ್ರಹ್ಮ ಯಾರ ಹಣೆಯ ಎಷ್ಟು ಆಯುಷನ್ನ ಬರೀತಾನ, ಏನು ಪ್ರಾಪ್ತಿ ಆಗಬೇಕು ಅಂತ ಬರೀತಾನ, ಅದಷ್ಟೇ ಆಗ್ತದೆ. ಯಾರು ಜೀವನ ಮಾಡಿ ಸಾಧ್ಯ ಇಲ್ಲ.
ಆದ್ರೆ ಭಗವಂತ ಮಹಾತ್ಮ ಹೇಳ್ತಾರ ಅಂತ ಕೇಳಿದ್ರೆ, ನಾ ಅವತಾರ ಮಾಡಿದ್ರೆ ಬ್ರಹ್ಮ ಲಿಖಿತವನ್ನ ಉಂಟ ಮಾಡ್ತೇವೆ ಅಂತ ಹೇಳ್ತಾರೆ ಮಹಾತ್ಮ. ಇದು ಅವತಾರ ವೈಶಿಷ್ಟ್ಯ ಮಹಾತ್ಮ. ಯಾಕಂದ್ರೆ ಮಹಾತ್ಮ ಲೀಲಿನ ಅಂದ್ರೆ ಗೊತ್ತಿರ್ತಾರ, ಮಹಾತ್ಮ ಮಹತ್ವ ಏನು, ಅವತಾರ ವೈಶಿಷ್ಟ್ಯ ಏನು ಅಂತ ಮಹಾತ್ಮ ಚರಿತ್ರೆ ಯಾರು ಪಾರಾಯಣ ಮಾಡಿದಾರ ಅವ್ರಿಗೆ ಮಹಾತ್ಮ ಅವತಾರ ವೈಶಿಷ್ಟ್ಯ ಗೊತ್ತಿರ್ತಾರೆ. ಅನೇಕ ಲೀಲೆಗಳು ಬರ್ತಾರೆ. ಅಂತ ಭಗವಂತ ಈ ಧರೆಗಿಳಿದು ದೇಹ ಸಂರಕ್ಷಣೆಯನ್ನು ಮಾಡಿ ಯೋಗವನ್ನು ಉದ್ಧಾರ ಮಾಡಿ ಮಹಾಸ್ವಾಮಿ ಪ್ರತ್ಯಕ್ಷ ಭಗವಂತ ಆಗಿದ್ರು ಕೂಡ ನಾವು ಹೇಗೆ ವರ್ತನೆ ಮಾಡಬೇಕು ಅನ್ನೋದಾಗಿ ತೋರಿಸ್ಕೊಟ್ರು. ಸಾಕ್ಷಾತ್ ಭಗವಂತ ಆದ್ರೆ ಲಕ್ಷ್ಮೀ ಮಾತೆ ಬಂದು ಮಾತನಾಡುತ್ತಿದ್ದರು ತಂದೆ ತಾಯಿಯವರು, ಅವರ ಸೇವೆ ನಾವು ಹೇಗೆ ಮಾಡಬೇಕು ಎಂಬುದಾಗಿ ತೋರಿಸ್ಕೊಂಡ್ರೆ ಮಹಾಸ್ವಾಮಿ ಅವತಾರ ಹಿಂದಿನ ವೈಶಿಷ್ಟ್ಯ ನಾವು ಪ್ರತಿಯೊಬ್ಬರು ತಿಳ್ಕೊಬೇಕು. ಯಾಕಂದ್ರೆ ಈ ಜನ ಹೆಂಗಿದೆ ಅಂತಂದ್ರೆ ಹೇಳಿಕೊಳ್ಳಿ ಯಾರು ಮಾಡೋದಿಲ್ಲ, ಮಾಡುದು ನೋಡಿ ಮಾಡ್ತಾರೆ. ಮನುಷ್ಯನೊಂದು ಸ್ವಭಾವ ಹೇಳಿಕೊಳ್ಳಿ ಯಾರು ಮಾಡಿದ್ರೆ ಮಾಡೋದಿಲ್ಲ. ನಾವೇ ಧರ್ಮ ಕಾರ್ಯ ಮಾಡಿದ್ರೆ ಮನೆಯೊಳಗೆ ನಮ್ಮ ಮನೆಗೆ ನೋಡಿ ಇನ್ನೊಬ್ಬರು ಮನೆಯೊಳಗೆ ಮಾಡ್ತಾರೆ. ಹಾಗೆ ಮಹಾಸ್ವಾಮಿಯವರು ತಮ್ಮ ತಂದೆ ತಾಯಿ ಸೇವೆಯನ್ನು ಸ್ವತಃ ಮಾಡ್ತಾ ಇದ್ರು. ಯಾಕ ನಮ್ಮ ಮಹಾಸ್ವಾಮಿ ಶಿಷ್ಯರು ಕೊಟ್ಟು ಅವನನ್ನು ನೋಡಿ ಅನುಸರಿಸಲಿ ಅಂತೇಳಿ. ಅದಕ್ಕೆ ಮಹಾಸ್ವಾಮಿ ಅವತಾರ ಬಹಳ ವೈಶಿಷ್ಟ್ಯ. ಅಂದ್ರೆ ದಶಾವತಾರ ಚಿಂತಾಮಿಯಲ್ಲೂ ಚಿದಂಬರ ಸ್ವಾಮಿ ಅವತಾರ ಅಂತ. ಯಾಕೆ ಯಾಕಂತಂದ್ರೆ ದಶಾವತಾರದಲ್ಲಿ ಭಗವಂತ ರಾಕ್ಷಸರನ್ನ ಸಂಹಾರ ಮಾಡಿ ಸಂಹಾರ ಮಾಡಿದ್ರೆ ಮುಕ್ತಿ ಕೊಟ್ಟ ಅಂತ ಅರ್ಥ. ಭಗವಂತ ಭಗವಂತನ ಸಂಹಾರ ಆಗ್ಯಾರ ಅಂತಂದ್ರೆ ನಾಶ ಆಗ್ಯಾರ ಅಂತಲ್ಲ ಅರ್ಥ. ಭಗವಂತ ಅವರ ಕೃಪೆ ಮಾಡ್ಯಾರ ಅಂತ ಅರ್ಥ. ಆ ರಾಕ್ಷಸರ ರಾಕ್ಷಸರ ಜನ್ಮದಿಂದ ಮುಕ್ತ ಮಾಡಿ ಅವರನ್ನ ಮುಕ್ತನಾಗಿ ಮಾಡ್ಯಾರ ಅಂತ ಅರ್ಥ. ಆದ್ರೆ ಮಹಾಸ್ವಾಮಿ ಏನ್ ಮಾಡಿದ್ರು, ಅನೇಕರನ್ನ ಶಿಕ್ಷೆ ಮಾಡೋದಲ್ಲದೆ ಸನ್ಮಾರ್ಗದಲ್ಲಿ ಹೋಗುವಂತೆ ಉಪದೇಶ ಮಾಡಿ. ಇವತ್ತು ವಿಚಾರದ ಅದಕ್ಕೆ ಮಹಾಸ್ವಾಮಿ ಅವತಾರ ಬಹಳ ವೈಶಿಷ್ಟ್ಯ ಅಂತ ಹೇಳ. ರಾಜನಾಮೇ ಹೇಳ್ತಾರ ಪ್ರಭುಜಿ ಅವತಾರ ಚಿದಂಬರ ಕಳಸ ಅಂತ ಹೇಳ್ತಾರ. ಏನು ಆ ದೀವದಲ್ಲಿ ಆ ಭಗವಂತನ ದಶಾವತಾರ ಆಗ್ಯದ, ಆ ದಶಾವತಾರಕ್ಕೆ ಮೂಢಪ್ರಾಯ ಯಾವ್ದಪ್ಪ ಅಂತ ಹೇಳಿದ್ರೆ ಆ ಚಿದಂಬರ ಅವತಾರ ಅಂತ ಹೇಳ್ತಾರ. ಪ್ರಭುಯುಗಿ ಅವತಾರ ಚಿದಂಬರ ಕಳಸ ಮಹಾಸ್ವಾಮಿ ಅವತಾರ. ಎಲ್ಲ ಯುಗದ ಮಹಾಸ್ವಾಮಿ ಅವತಾರ ಮಾಡಿದ ಎಲ್ಲ ಅವತಾರಕ್ಕಿಂತ ಕಳಶ ಇದ್ದಾನ ಅಂತ ಹೇಳ್ತಾರ ರಾಜನಾಮ. ಹಾಗಾದ್ರೆ ಪ್ರತ್ಯಕ್ಷ ಅನುಭವವನ್ನ ಅನುಭವಿಸಿ ಹೇಳಿದವರು ಮಹಾಸ್ವಾಮಿಯನ್ನ ಪ್ರತಿಯೊಬ್ಬರು ನಾಮಸ್ಮರಣೆ ಮಾಡ್ರಿ, ಆ ಭಗವಂತನ ನಂಬರಿ ಅಂತ ಹೇಳಿ ಅನೇಕ ನಮ್ಮ ದೀರ್ಘಕಾಲದಲ್ಲಿ ಅನೇಕ ಪ್ರಚಾರ ಮಾಡಿದ್ದಾರೆ. ಯಾಕಂದ್ರೆ ಮಹಾಸ್ವಾಮಿ ಅವತ್ತಿನ ಭಗವಂತ ತಿಳ್ಕೊಂಡೇ ಇಲ್ಲ, ಅದಕ್ಕೆ ಪ್ರಚಾರ ಮಾಡಬೇಕಾಗ್ತದೆ. ಕೃಷ್ಣ ಪರಮಾತ್ಮ ಗೊತ್ತಿತ್ತು, ಆ ಸಾಕ್ಷಾತ್ ಭಗವಂತ ಎಲ್ಲರೂ ತಿಳಿದಿತ್ತು. ಆದ್ರೆ ಮಹಾಸ್ವಾಮಿ ಆ ಕೃಷ್ಣನೇ ಚಿದಂಬರನಾಗಿ ಅವತಾರ ಆಗಿದ್ದ, ಆದ್ರೂ ಕೂಡ ಭಕ್ತರಿಗೆ ಮಹಾಸ್ವಾಮಿ ಅವತಾರ ಭಗವಂತ ಅಂತ ಗೊತ್ತಿಲ್ಲ. ಯಾಕಂದ್ರೆ ಮಹಾಸ್ವಾಮಿ ಬಡ ಬ್ರಾಹ್ಮಣ ಅಂತ ಹೇಳ್ಕೊತಿದ್ದೆ ಯಾವಾಗ, ಎಲ್ಲರೂ ಬಡ ಬ್ರಾಹ್ಮಣ ಅಂತ ಹೇಳಿ ಎಲ್ಲ ಭಕ್ತರು ಅದನ್ನ ಕುಡಿಸ್ಬಿಟ್ಟಿದ್ದ ಮಹಾಸ್ವಾಮಿ ಬಡ ಬ್ರಾಹ್ಮಣ ಇಲ್ಲ ಅಂತೇಳಿ. ಯಾಕಂದ್ರೆ ಮಹಾಸ್ವಾಮಿ ರೈಲಿದ್ದಂದ್ರೆ ನೋಡಿದ ಕೂಡಲೇ ಮನಸ್ಬೇಕು ಅದು ಬಡ ಬ್ರಾಹ್ಮಣಪ್ಪ ಅಂತ ಹೇಳಿ ಕರ್ದು ಸ್ತೋತ್ರ ಉಡುಗುತ್ತಿರಂತ ಮಹಾಸ್ವಾಮಿ ಅವರು. ಯಾಕಂದ್ರೆ ಮಹಾಸ್ವಾಮಿ ಪ್ರತ್ಯಕ್ಷ ಭಗವಂತನ ಆದ್ರೆ ಆ ಭಗವಂತನ ತಿಳ್ಕೊಳಿಕ್ಕೆ ನಮ್ಮಲ್ಲಿ ಪ್ರಯತ್ನ ಮಾಡಬೇಕು. ಪ್ರಯತ್ನ ಇಲ್ಲದೆ ಅವರು ಭಗವಂತನ ಅನುಭವ ಆಗುದಿಲ್ಲ. ಭಗವಂತ ಅನುಗ್ರಹ ಅಥವಾ ಗುರುಗಳ ಅನುಗ್ರಹ ಆಗ್ಬೇಕಂದ್ರೆ ಆ ಭಗವಂತನ ಸೇವೆ ಮಾಡಬೇಕು, ಗುರುಗಳ ಸೇವೆಯನ್ನ ಮಾಡಬೇಕು. ಅವರನ್ನ ತಿಳ್ಕೊಳ್ಳದೆ ಹೊರತು ಅವರ ಅನುಭವ ಆಗುದಿಲ್ಲ. ಹಂಗೆ ಆ ಭಗವಂತ ಎಲ್ಲರೂ ಕೂಡ ಪರಬ್ರಾಹ್ಮಣ ಅಂತ ಹೇಳ್ಕೊಂಡು ಹೇಳ್ಬಿಡ್ತಾರೆ. ಅದಕ್ಕೆ ಕೆಲವೊಬ್ಬರು ಮಾತ್ರ ಗೊತ್ತಿತ್ತು ಮಹಾಸ್ವಾಮಿ ಅವತಾರ ಯಾರು ಯಾರು ಒಬ್ಬರು ಕೆಲವೊಬ್ಬರು ಮಾತ್ರ ಅಂತಹ ಮಹಾಸ್ವಾಮಿಯವರು ಈ ಲೋಕ ಕಲ್ಯಾಣಕ್ಕಾಗಿ ಇಂಥ ಈ ಕುದುರದಂದು ಆ ಭೂಮಿಗೆ ಅವತರಿಸಿದರು. ಅವತಾರ ಮಹಾಸ್ವಾಮಿ ಅವತಾರ ಮಾಡಿದಾಗ ಸಮಸ್ತ ದೇವತೆಗಳು ಕೂಡ ಅಮೃತ ಪ್ರಶ್ನೆಯನ್ನು ಹಾಕುವ ಮಹಾಸ್ವಾಮಿ ಅವತಾರ ಇಟ್ಟರು. ಮಹಾಸ್ವಾಮಿ ಮುಂದಿನ 8 ವರ್ಷದ ಮಹಾ
ಮಾಡಕ ನಮ್ಮದಾಗ ಸೋಮವಾರ ಇತ್ತದು. ಆ ತಂದೆ ತಾಯಿ ಪ್ರಾರ್ಥನೆ ಮಾಡ್ಕೋತಾರ, ಈ ಒಮ್ಮೆ ಎಂಟು ಬಾಲಕ ಭಕ್ತ ತೋರ್ದು ಹೋಗ್ಬಿಡ್ತಾರ ನಿಮ್ಮ ಎಲ್ಲರ. ಮತ್ತು ನಮಗೆ ಪುತ್ರ ಪ್ರಾಪ್ತಿ ಬಿಟ್ಟು ನಮಗೇನು ಲಾಭ ಸುಖ ಆಗ್ತದೆ, ಯಾಕಂದ್ರೆ ಜನ್ಮ ಜನ್ಮಾಂತರ ಸಂಬಂಧ ಅದ. ದ್ವಾಪರಯುಗದಲ್ಲಿ ವಸುದೇವ ದೇವಿಗೆ ಏನೋ ಮಹಾ ಕೃಷ್ಣ ಭಗವಂತನ ಅವತಾರ ಆಗಿರ್ತದ, ಅವಾಗ ಆ ಪರಮಾತ್ಮ ಸಿಗುವುದಿಲ್ಲ, ಯಾಕಂದ್ರೆ ಅವ್ರು ಜೈಲೊಳಗಿರ್ತಾರೆ, ಕಾರಕದಾಗಿರ್ತಾರ ಅವರು. ವಸುದೇವ ದೇವಿಕೆಯರು ಕಾರಕದಾಗಿರ್ತಾರೆ. ಅವಾಗ ಭಗವಂತನ ಲಾಲನೆ ಪಾಲನೆ ಮಾಡುವಂತಹ ಸಂದರ್ಭ ಅವರಿಗೆ ದೊರಕಿರುವುದಿಲ್ಲ. ಅದಕ್ಕೆ ಮಹಾಸ್ವಾಮಿ ಅವರಿಗೆ ಯಾವುದೇ ಅವಚನ ಕೊಡ್ತಾರೆ, ನೀವೇನು ಕಾರ್ಯ ಕಲಿಯುವುದೊಳಗ ಪುನಃ ಮತ್ತೆ ಅವತಾರ ಮಾಡಿದ್ದೀನಿ, ನೀವು ಕೂಡ ಅವತಾರ ಮಾಡ್ತೀರಿ, ಅಧ್ಯಕ್ಷದ ವಂಶದೊಳಗೆ ಅವತಾರ ಮಾಡಿದ್ದೀನಿ, ನೀವು ಕೂಡ ಬಲ್ಲಹಾಗಿದ್ದ ಮತ್ತೆ ಲಕ್ಷ್ಮೀಮಾತೆ ಅವತಾರ ತಾವಾಗಿದ್ದೀರಿ, ಆ ನಿಮ್ಮ ಉದರದೊಳಗೆ ನಾನು ಅವತಾರ ಮಾಡ್ತೀನಿ ಅಂತ ಅವೇ ವಚನ ಕೊಡ್ತಾರ ಮಹಾಸ್ವಾಮಿ. ಆ ಕೃಷ್ಣ ಪರಮಾತ್ಮ ಅವೇ ವಚನ ಕೊಟ್ಟಾಗ ಪುನಃ ಅರ್ಜುನ ಅವತಾರ ಎಲ್ಲ ಸಿಕ್ಕೊಳಗ ಮಹಾಸ್ವಾಮಿ ಅವತಾರ. ಭಗವಂತನ ಅವತಾರ ಆಗದೆ ಹೋದ್ರೆ ಧರ್ಮ ನಶಿಸಿ ಹೋಗ್ತದೆ, ಧರ್ಮಾಚರಣೆ ಮಾಡೋದು ಧರ್ಮಾಚರಣೆ ಮಾಡುವುದಿಲ್ಲ. ಆ ಧರ್ಮ ಯಾಕಂದ್ರೆ ಧರ್ಮ ಈ ಜಗತ್ತು ನಡೀತಾರೆ ಧರ್ಮದಿಂದ, ಧರ್ಮೋ ಧರ್ಮೋ ವಿಶ್ವಸ ಜಗತ್ತ ಪ್ರತಿಷ್ಠ ಅಂತ ಜಗತ್ತು ಹೆಂಗ್ ನಡೀತದ ಅಂತಂದ್ರೆ ಧರ್ಮದ ಮೇಲೆ ನಿಂತದೆ. ಆ ಧರ್ಮ ನಶಿಸಿ ಹೋದ್ರೆ ಈ ಜಗತ್ತಿನ ಆಚಾರ ಹೋಗ್ತದೆ, ಜಗತ್ತಿನ ಆಚಾರ ಹೋದ್ರೆ ಈ ಬ್ರಹ್ಮಾಂಡದಲ್ಲಿ ಅನೇಕ ಜೀವ ನಾಶ ಆಗಿ ಹೋಗ್ತದೆ. ಆ ಒಂದು ಉದ್ದೇಶದಿಂದ ಆ ಧರ್ಮವನ್ನು ನೆಚ್ಚಿ ಹಿಡಿದಕ್ಕೋಸ್ಕರವಾಗಿ ಆ ಭಗವಂತನ ಅವತಾರ ಆಗ್ತದೆ ಮಹಾತ್ಮನ ಅವತಾರ. ಅದಕ್ಕೆ ಅತ್ಯಂತ ಪವಿತ್ರವಾದಂತಹ ಕೂಡ ಮಹಾಸ್ವಾಮಿಗಳ ಆಶೀರ್ವಾದ ಪರಿಪೂರ್ಣ ಇರ್ತದೆ. ಮತ್ತು ಮಹಾಸ್ವಾಮಿಗಳು ಏನ್ ಮಾಡಿದ್ರು, ತಮ್ಮ ಮುಂದಿನ ನಂತರ ಈ ಚಿದಂಬರ ಪೀಠ ನಿರಂತರವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಚಿದಂಬರ ಪೀಠವನ್ನು ಸ್ಥಾಪನೆ ಮಾಡಿದ್ರು. ದೇಶಭೂತ ದಿವಾಕರ ದೀಕ್ಷಿತರಿಗೆ ಉಪದೇಶ ಮಾಡಿ ಅವರ ನಂತರ ಈ ಗುರುಪೀಠ ಪರಂಪರೆ ನಿರಂತರವಾಗಿ ಭಕ್ತರ ಪರವಾಗಿ ಭಕ್ತರ ಉದ್ಧಾರಕ್ಕಾಗಿ ನಿರಂತರವಾಗಿ ಆಚಂದ್ರಾರ್ಕವಾಗಿ ನಡೆಕೊಂಡು ಹೋಗಲಿ ಅಂತ ಹೇಳಿ ಪೀಠ ಪರಂಪರೆ ಸ್ಥಾಪನೆ ಆಯಿತು. ಆ ಪ್ರಕಾರವಾಗಿ ಇಲ್ಲಿಯವರು ಕೂಡ ಚಿದಂಬರ ಮಹಾಸ್ವಾಮಿ ಸಂಕಲ್ಪದಂತೆ ಅವಿಚ್ಛಿನ್ನವಾಗಿ ಗುರುಪೀಠ ಪರಂಪರೆ ನಡ್ಕೊಂಡು ಹೊರಟದ. ಇದೇ ರೀತಿಯಾಗಿ ನಮ್ಮೆಲ್ಲರ ಎಲ್ಲ ಭಕ್ತರು ಕ್ಷೇತ್ರಕ್ಕೆ ಬಂದು ಮಹಾಸ್ವಾಮಿ ದರ್ಶನ ಪಡೆದು ಪುನೀತರಾಗಬೇಕು ಅಂತ ಹೇಳಿ ಆ ಎಲ್ಲ ಸದ್ಭಕ್ತರಿಗೆ ಪ್ರಾರ್ಥನೆ ಮಾಡ್ತಾ ಜನ್ಮೋತ್ಸವದ ಪ್ರವಚನವನ್ನು ಸಮರ್ಥನೆ ಮಾಡ್ತಾ ಇದ್ದೀವಿ. ಮಹಾತ್ಮ ಜನಗಳಲ್ಲಿ ಜಯ ಚಂದ್ರ.